ಎಣ್ಣೆ ಬೇಕಾ ಎಣ್ಣೆ? ಬಹಿರಂಗವಾಗಿ ಒಬ್ಬ ಚುನಾಯಿತ ಪ್ರತಿನಿಧಿ ಸಂಸದರ ಅಭಿನಂದನಾ ಸಮಾರಂಭದಲ್ಲಿ ಎಲ್ಲರ ಕೈಗೆ ಎಣ್ಣೆ ಬಾಟಲ್, ಎಲ್ಲರ ಕೈಯಲ್ಲಿ ಮಟನ್, ಚಿಕನ್, ಭರ್ಜರಿ ಊಟ. ಯಾವ ಪಕ್ಷ ಮಾಡಿದ್ದು ಗೊತ್ತಾ? ದೇಶಭಕ್ತಿ ನನ್ನ ಉಸಿರು ಅನ್ಕೊಂಡಿರುವಂತಹ, ಹಿಂದೂ ಧರ್ಮವೇ ನಮ್ಮ ಉಸಿರು ಅನ್ಕೊಂಡಿರುವಂತಹ ಶಿಸ್ತಿನ ಪಕ್ಷ ಭಾರತೀಯ ಜನತಾ ಪಕ್ಷ ಲೆಟ್ರೇಡ್ ಅಲ್ಲಿ ಕೊಡುತ್ತೆ. ನಾವು ಮಾಂಸದ ಊಟದ ಜೊತೆಗೆ ಮದ್ಯವನ್ನು ಸರಬರಾಜು ಮಾಡ್ತೇವೆ ಅಂತೇಳಿ ಅದಕ್ಕೆ ಪರ್ಮಿಷನ್ ಕೊಟ್ಟಿರುವಂತವನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಎಂತಹ ಮೂರ್ಖರಲ್ಲ ನಾವು, ಎಂತಹ ಮೂರ್ಖರಾಗಿದ್ದೀವಲ್ಲ ನಾವು, ಎಂತಹ ಆಡಳಿತ ವ್ಯವಸ್ಥೆ ಅಲ್ಲ ನಮ್ದು. ಇಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಾ ಇದೆ. ಆ ಶಾಸಕಾಂಗದಲ್ಲಿರುವಂತಹ ವ್ಯವಸ್ಥೆಯಲ್ಲಿರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಪರ್ಮಿಷನ್ ಕೊಡ್ತಾರೆ, ಮದ್ಯ ಸರಬರಾಜು ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಬಹಿರಂಗವಾಗಿ. ಕುಡಿದು 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 ರೋಡಲ್ಲಿ ಬೀಳ್ತಾರೆ. ಸಂಸ್ಕೃತಿಯನ್ನ ಹೇಳುವಂತಹ, ಶಿಸ್ತನ್ನ ಹೇಳುವಂತಹ, ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ತೀನಿ ಅಂತುವಂತಹ ಭಾರತೀಯ ಜನತಾ ಪಕ್ಷ ಈ ರೀತಿಯಾಗಿ ಮದ್ಯವನ್ನ ಹಂಚುತ್ತೆ ಅಂತಂದ್ರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ? ಜನರಿಗೆ ಗುಂಡು ತುಂಡು ಕೊಟ್ಟು ಜನರನ್ನ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ? ಒಂದೊಂದು ಓಟಿಗೆ ಒಂದೊಂದು ಸಾವಿರ ರೂಪಾಯಿ ಹಂಚ್ತೀರಿ, ಒಂದೊಂದು ಬೂತಿಗೆ ಇಷ್ಟು ಅಂತ ಹಣ ಹಂಚ್ತೀರಿ, ಚುನಾವಣಾ ಸಮಯದಲ್ಲಿ ಎಣ್ಣೆ ಗುಂಡು ಎಲ್ಲವನ್ನೂ ಕೊಡ್ತೀರಿ, ಮಾಂಸದೂಟ ಮಾಡಿಸ್ತೀರಿ, ಚುನಾವಣೆ ಪ್ರಜಾಪ್ರಭುತ್ವದಡಿನಲ್ಲಿ ಪ್ರಜೆಗಳನ್ನ ಖರೀದಿ ಮಾಡ್ತೀರಿ, ಚುನಾವಣೆ ಗೆದ್ದ ಮೇಲೂ ಸಹ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಮಾಂಸದೂಟ ಮಾಡಿ ಅದರ ಜೊತೆಗೆ ಎಣ್ಣೆಯನ್ನು ಸರಬರಾಜು ಮಾಡ್ತೀರಿ ಅಂತಂದ್ರೆ ನೋಡಿ, ಅದ್ಯಾವರೋ ಒಬ್ಬ ಭಾರತೀಯ ಜನತಾ ಪಕ್ಷದ ಒಬ್ಬ ಪದಾಧಿಕಾರಿಯನ್ನ ಉಚ್ಚಾಟನೆ ಮಾಡಿದಾರಂತೆ. ಎಂತಹ ಮೂರ್ಖತನ ಅಲ್ವಾ ಇದು, ಎಂತಹ ಮೂರ್ಖತನ ಅಲ್ವಾ ಇದು? ಸಂಸ್ಕೃತಿಯನ್ನ ಉಳಿಸ್ತೀವಿ ಅಂತೇಳುವಂತಹ ಪಕ್ಷ ಭಾರತೀಯ ಜನತಾ ಪಕ್ಷ, ಜೈ ಶ್ರೀರಾಮ್ ಅಂತ ಹೇಳುವಂತಹ ಪಕ್ಷ ಭಾರತೀಯ ಜನತಾ ಪಕ್ಷ, ಓಟಿಗೋಸ್ಕರವು ಓಟು ಕೇಳಬೇಕಾದ್ರೂ ಕೇಸರಿ ಧ್ವಜ ಹಿಡ್ಕೊಂಡು ಜೈ ಶ್ರೀರಾಮ್ ಅಂತಾರೆ, ಓಟು ಕೇಳಬೇಕಾದ್ರೂ ಜೈ ಶ್ರೀರಾಮ್ ಅಂತಾರೆ. ಅಂತಹ ಜೈ ಶ್ರೀರಾಮ್ ಅಂತ ಹೇಳುವಂತಹ ಭಾರತೀಯ ಜನತಾ ಪಕ್ಷ ಇವತ್ತು ಬಹಿರಂಗವಾಗಿ ಎಣ್ಣೆಯನ್ನ ಸಪ್ಲೈ ಮಾಡುತ್ತೆ. ಕುಡಿದು 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 ರೋಡಲ್ಲಿ ಬೀಳ್ತಾರೆ ಜನ. ಇವರು ನೀತಿ ಪಾಠ ಹೇಳ್ತಾರೆ, ಇವರು ದೇಶ ಧರ್ಮದ ದೇಶಭಕ್ತಿಯ ಬಗ್ಗೆ ಹೇಳ್ತಾರೆ, ಹಿಂದೂ ಧರ್ಮದ ಉಳಿವಿನ ಬಗ್ಗೆ ಹೇಳ್ತಾರೆ, ಭಾರತೀಯ ಸಂಸ್ಕೃತಿಯ ಬಗ್ಗೆ ಹೇಳ್ತಾರೆ. ಬಡವರನ್ನ ಬಳಸ್ಕೊಂಡು, ಓಟಿಗೋಸ್ಕರ ಬಳಸ್ಕೊಂಡು, ಬಡವರಿಗೆ ಎಣ್ಣೆಯನ್ನ ಹಂಚಿ ಅವರ ಮರ್ಯಾದೆಯನ್ನ ಮೂರ್ಖಾಸ್ಗಿಲ್ದಂಗೆ ಮಾಡ್ತಾ ಇದಾರಲ್ಲ, ಇವರು ರಾಜಕಾರಣಿಗಳು. ಇವರನ್ನ ನಂಬಿ ನಾವಿವತ್ತು ದೇಶ ಇವರ ಕೈಲಿ ಕೊಟ್ಟಿದ್ದೇವೆ. ಅದು ಕಾಂಗ್ರೆಸ್ ಪಕ್ಷ ಇರ್ಬೋದು, ಭಾರತೀಯ ಜನತಾ ಪಕ್ಷ ಇರ್ಬೋದು, JDS ಪಕ್ಷ ಇರ್ಬೋದು, ಎಲ್ಲರೂ ಇವರೇ ತಾನೇ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ ಇವರು, ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ ಬಹಿರಂಗವಾಗಿ. ಅಲ್ಲಿ ಪೊಲೀಸ್ ನಿಂತಿದ್ದಾನ್ರಿ, ಎಣ್ಣೆ ಬಾಟ್ಲು ಕೊಡ್ತಾ ಇದ್ದಾರೆ, ಪೊಲೀಸ್ ನಿಂತಿದ್ದಾನೆ ಅಲ್ಲಿ. ಪೊಲೀಸ್ ಎಣ್ಣೆ ಬಾಟ್ಲು ತಗೊಂಡೋಗ್ತಾರೆ, ಅದನ್ನ ನೋಡ್ತಾ ಇದ್ದಾನೆ. ಇದು ಕಾನೂನು ಬಾಹಿರ ಅಲ್ವಾ?
ಒಂದು ಲೆಟ್ರೆಡ್ ಭಾರತೀಯ ಜನತಾ ಪಕ್ಷದ ಲೆಟ್ರೆಡ್ ನಲ್ಲಿ ಮದ್ಯವನ್ನ ಹಂಚ್ತೀವಿ ಅಂತ ಕೊಟ್ಟಾಗ ಛೀಮಾರಿ ಹಾಕ್ಬೇಕಾಗಿತ್ತಲ್ವಾ? ಛೀಮಾರಿ ಹಾಕ್ಲಿಲ್ಲ, ಇವರು ಪರ್ಮಿಷನ್ ಕೊಟ್ರು, ಬಾಟ್ಲು ತಗೊಂಡೋಗ್ಬೇಕಾದ್ರೆ ಪೊಲೀಸರ ಮುಂದೆ ತಗೊಂಡೋಗ್ತಾರೆ. ಇದು ಕಾನೂನಲ್ಲಿ ಇದೆಯಾ? ಉಚಿತವಾಗಿ ಬಹಿರಂಗವಾಗಿ ಸಾರ್ವಜನಿಕ ಸಭೆಗಳಲ್ಲಿ ಮದ್ಯವನ್ನು ಹಂಚೋದಿಕ್ಕೆ ಪರ್ಮಿಷನ್ ಇದೆಯಾ? ಸಂವಿಧಾನ ಹೇಳ್ತಾ ಇದೆಯಾ? ಯಾತಕ್ಕೋಸ್ಕರ ಈ ರೀತಿಯಾದಂತಹ ನೀತಿಗೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಇವರು? ಜನರ ಬಡತನವನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರ? ನಾಚಿಕೆ ಆಗುತ್ತೆ, ಇವರ ನಡವಳಿಕೆಗಳನ್ನ ನೋಡ್ತಾ ಇದ್ರೆ ನಾಚಿಕೆ ಆಗುತ್ತೆ. ಪರ್ಮಿಷನ್ ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರ ಅಭಿನಂದನಾ ಸಮಾರಂಭದಲ್ಲಿ ಜನರಿಗೆ ಬಾಟ್ಲನ್ನು ಹಚ್ಚಿದಂತಹ ಡಾಕ್ಟರ್ ಸುಧಾಕರ್, ಎಲ್ಲಿಂದ ಬರುತ್ತೆ ಇವರಿಗೆಲ್ಲ ಹಣ? ಒಂದು ಚುನಾವಣೆಗೆ ಓಟಿಗೆ 1,000 ರೂಪಾಯಿ ಕೊಡೋದಕ್ಕೆ 100,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಅಭಿನಂದನಾ ಸಮಾರಂಭದಲ್ಲಿ ಒಬ್ಬೊಬ್ಬರಿಗೆ ಬಾಟ್ಲು ಕೊಡೋದಕ್ಕೆ 100,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ, ಎಲ್ಲಿಂದ ಹಣ ಬರುತ್ತೆ ಇವರಿಗೆ? ಕೇಳುವವನೇ ಇಲ್ಲ. ಎಲ್ಲಾ ಮಾಧ್ಯಮಗಳು ಮಾರಿಕೊಂಡಾಗಿದ್ದಾವೆ, ಪ್ರಶ್ನೆ ಮಾಡಬೇಕಾದಂತ ಮಾಧ್ಯಮಗಳು ಮಾರಿಕೊಂಡಾಗಿದೆ, ಬಾಯಿ ತೆರಿಬೇಕಾದಂತ ಪ್ರಜೆಗಳು ಓಟಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ದೇಶ ಉದ್ಧಾರ ಆಗುವುದ್ರೆ ಎಲ್ಲಿಂದ ಉದ್ಧಾರ ಆಗುತ್ತೆ? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ನೀರ್ ಹೋಗ್ಲಿ ಬಿಡ್ರಿ, ವಯಸ್ಸಾದವರಲ್ಲಿ ಅವ್ರಿಗೆ ಬಿಡ್ರಿ. ನಮ್ಮಲ್ಲಿ ಸೂಪರ್ ಜನ ಹೋಗ್ಲಿ ಬಿಡ್ರಿ, ವಯಸ್ಸಾದವರಲ್ಲಿ ಅವ್ರಿಗೆ ಬಿಡ್ರಿ. ನಮ್ಮಲ್ಲಿ ಸೂಪರ್